ಬೆಂಗಳೂರು ಅಂದ್ರೆ ಕಾಂಕ್ರೀಟ್ ಕಾಡು ಅನ್ನುವಂತಹ ಒಂದು ಮಾತಿದೆ ಆದರೆ ಇಂತಹ ಒಂದು ಕಾಂಕ್ರೀಟ್ ಕಾಡಲ್ಲಿ ತಮ್ಮ ಮನೆಯ ಮೇಲೆ ಒಂದು ಸಣ್ಣ ಕಾಡನ್ನು ನಿರ್ಮಿಸಿದ್ದಾರೆ ಹಸಿರು ಕಾಡನ್ನು ನಿರ್ಮಿಸಿ ಎಲ್ಲರಿಗೂ ಅಚ್ಚರಿ ಮೂಡಿಸುವಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ ಕತ್ರಿಗುಪ್ಪೆಯ ಒಬ್ಬರು ವ್ಯಕ್ತಿ ಈ ಮನೆಯ ವಿಶೇಷತೆ ಏನಂತ ಹೇಳಿದ್ರೆ ಎಲ್ಲಾ ಮನೆಗಳ ಹಾಗೆ ಈ ಮನೆ ಇಲ್ಲ ನೀವು ಸಾಮಾನ್ಯವಾಗಿ ನೋಡುವುದಾದ್ರೆ ಈ ಮನೆಯ ಮೇಲೆ ಈ ಮನೆಯ ಸುತ್ತಮುತ್ತ ಸಂಪೂರ್ಣವಾಗಿ ಮರಗಳು ಗಿಡಗಳು ಬಳ್ಳಿಗಳು ಹೂವುಗಳು ಹಣ್ಣುಗಳು ತರಕಾರಿಗಳು ಎಲ್ಲವೂ ಸೇರಿಕೊಂಡು ಒಂದು ಮಿನಿ ಕಾಡ್ ಆಗಿ ಪರಿವರ್ತನೆ ಆಗಿದೆ ಈ ಮನೆ ಸಂಪೂರ್ಣವಾಗಿ ಹಸಿರನ್ನೇ ಹೊದ್ದು ನಿಂತಿದೆ ಇಂತ ಒಂದು ಕಾಡ್ ಅನ್ನು ಕಟ್ಟಿದಂತ ಆ ವ್ಯಕ್ತಿಯನ್ನು ನಾವು ಈಗ ನಿಮಗೆ ಪರಿಚಯಿಸುತ್ತೇವೆ ಬನ್ನಿ ನಮಸ್ತೆ ನನ್ನ ಹೆಸರು ನಟರಾಜ ಉಪಾಧ್ಯಾಯ ನಮ್ಮ ಮಿತಿಯಲ್ಲಿನ ಬದುಕಿನಲ್ಲಿ ಅಸಾಧ್ಯವಾದದನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತ ತೋರಿಸಲಿಕ್ಕೆ ಇದೊಂದು ಸಾಹಸ ನಮ್ಮದು 60-40 ಸೈಜಿನ ಒಂದು ಸೈಟು ಕಾರ್ನರ್ ಮನೆ ಅಂತೀವಲ್ಲ ಎರಡು ಕಡೆ ರಸ್ತೆಗೆ ಕರ್ಕೊಂಡಿದೆ ಇಲ್ಲಿ ಒಂದು ಕಾಡನ್ನು ಮಾಡೋದು ಸುಲಭ ಅಂತ ತೋರಿಸ್ಲಿಕ್ಕೆ ಈ ಸರ್ಕಸ್ಸು ನಾನೊಬ್ಬ ರೈತನ ಮಗ ನಾನು ಉಡುಪಿಯ ಕಡೆಯ ಹಳ್ಳಿಯಾದ ಪಾರಂಪಳ್ಳಿಯಿಂದ ಬಂದವನು ಸುಮಾರು 18 ವರ್ಷ ನಮ್ಮ ತಂದೆಯವರ ಜೊತೆಗೆ ಕೃಷಿ ಮಾಡಿದವನು ತಲೆ ಮೇಲೆ ಗೊಬ್ಬರ ಹೊತ್ತವನು ಹಾಗಾಗಿ ನೈಸರ್ಗಿಕವಾಗಿ ಬೆಳೆದವನು ಇಂಜಿನಿಯರ್ ಆಗಿ ದೇಶಾಂತರ ಹೋದವನು ಸುಮಾರು 1998ರಲ್ಲಿ ಈ ಮನೆಗೆ ಬಂದಿವಿ ಒಂದು ಹಳೆ ಮನೆಯನ್ನು ತಗೊಂಡು ಅದನ್ನು ನಮಗೆ ಬೇಕಾದ ಹಾಗೆ ಬದಲಾವಣೆ ಮಾಡಿಕೊಂಡು ನಾವು ಇಲ್ಲಿ ವಾಸವಾಗಿದ್ದೀವಿ 2010ರಲ್ಲಿ ಈ ತಾರಸಿ ಮೇಲೆ ಯಾಕೆ ಒಂದು ತೋಟ ಮಾಡಬಾರ್ದು ಅಂತ 2010ರಲ್ಲಿ ಮೇಲೆ ಬಂದೆ 2012ರಲ್ಲಿ ಈ ತೋಟವನ್ನು ಕಾರ್ಡ್ ಮಾಡಬೇಕಂತ ಅನಿಸ್ತು 2015ರಲ್ಲಿ ಇದು ಕಾರ್ಡಾಯಿತು ಕಾರ್ಡನ್ನು ಮಾಡಿದಾಗ ಈ ಕಾಡಿನ ವೈವಿಧ್ಯತೆ ಇದೆಯಲ್ಲ ಅದು ನಮ್ಮನ್ನು ನಿಬ್ಬೆರಗೊಳಿಸುತ್ತದೆ ಉದಾಹರಣೆಗೆ ಒಂದು ಸರಳವಾದ ಉದಾಹರಣೆ ನೋಡಿ ಇದು ಭಾಳ ಸುಲಭವಾಗಿ ನಡುವಂಥ ಒಂದು ಗಿಡ ಇದು ಮರದ ಲೆಕ್ಕದಲ್ಲೂ ಬೆಳಿಬೋದು ಸುಮಾರು 20 ಅಡಿವರೆಗೂ ಬೆಳೀತದೆ ಇದರ ಹೆಸರು ಏಂಜಲ್ ಟ್ರಂಪೆಟ್ ಅಂತ ಹೇಳ್ತಾರೆ ಇದರ ವಿಶೇಷ ಏನಂದರೆ ಇದು ಹೂ ಬಿಡ್ತಾ ಹೋಗುತ್ತೆ ಈ ಹೂ ಬಿಡುವಾಗ ಮೊಗ್ಗಿದ್ದಾಗ ಹಸುರಿರುತ್ತೆ ಆಮೇಲೆ ಆ ಮೊಗ್ಗು ಹಳದಿ ಆಗುತ್ತೆ ಆಮೇಲೆ ಸುಮಾರು ಸಾಯಂಕಾಲ 7 ಗಂಟೆಗೆ ರಾತ್ರಿ 7 ಗಂಟೆಗೆ ಅದು ಬಿಳಿ ಹೂ ಆಗುತ್ತೆ ಆ ಬಿಳಿ ಹೂ ಆಗದಾಗ ಅದರ ಪರಿಮಳ ನಮ್ಮ ಸಂಪಿಗೆ ಹೂವಿಗಿಂತ ಜಾಸ್ತಿ ಇರುತ್ತೆ ಅಂದರೆ ನಿಮಗೆ ಅದು ಸ್ವಲ್ಪ 10 ನಿಮಿಷ ತೊಗೊಂಡ್ರೆ ತಲೆನೋವು ಬಂದಿತ್ತು ಅಷ್ಟು ಪವರ್ಫುಲ್ ಆಗಿದೆ ಅಂದರೆ ಇದರಿಂದ ನಾಳೆ ಒಬ್ಬರು ಸೆಂಟ್ ಮಾಡುವಂಥ ಒಂದು ತಂತ್ರಜ್ಞಾನವು ಬರಬಹುದು ಆ ಹೂವು ಸುಮಾರು 1 ವಾರ ಇರ್ತದೆ ದಿನ ಅದು ಸಾಯಂಕಾಲ ಮತ್ತೊಮ್ಮೆ ಅರಳಿದಂತಾಗಿ ಇದು ಈಗ ಬಾಡಿದಂಥ ಹೂ ಇದು 1 ವಾರದಿಂದ ಇದೆ ಈ ರೀತಿ ಆಗಿ ಹೋಗುತ್ತದೆ ಒಂದು ಗಿಡದ ಈ ರೀತಿಯ ಅಭಿವ್ಯಕ್ತಿ ನಮ್ಮನ್ನು ಪ್ರಶ್ನಿಸುತ್ತದೆ ನಾನೊಂದು ಸಾಧಾರಣ ಗಿಡವಾಗಿ ಈ ರೀತಿಯ ಸಾಧ್ಯತೆಗಳನ್ನು ಹೊಂದಿದ್ದೇನೆ ನೀನು ಮನುಷ್ಯನಾಗಿ ಏನು ಮಾಡ್ತಾ ಇದೆಯಪ್ಪ ಸುಮ್ಮನೆ ಅಳ್ತಾ ಕೂತ್ಕೋಬೇಡ ಅಂತ ನಮಗೆ ಎಚ್ಚರ ಕೊಡ್ತಾ ಇದೆ ಇಂಥ ಗಿಡಗಳು ತಾನು ಮನೆಯ ಟೆರೇಸ್ ಮೇಲೆ ಬೆಳೆಸಿದ ಕಾಡು ನೈಸರ್ಗಿಕ ಕಾಡಿನಂತೆಯೇ ಇದೆ ಹೆಚ್ಚಿನ ಮೇಲ್ವಿಚಾರಣೆಯಾಗಲಿ ನೋಡಿಕೊಳ್ಳುವುದನ್ನಾಗಲಿ ನಾನು ಮಾಡುವುದಿಲ್ಲ ಹೆಚ್ಚು ಮಣ್ಣನ್ನು ಕೂಡ ಬಳಸಿಲ್ಲ ಮನೆಯಲ್ಲೇ ತಯಾರಾಗುವ ಸಾವಯವ ಗೊಬ್ಬರವೇ ನನ್ನ ಕಾಡಿನ ಬೆಳವಣಿಗೆಯ ರಹಸ್ಯ ಎಂದು ನಟರಾಜ್ ಹೇಳ್ತಾರೆ ನೋಡಿ ನೀವೀಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನಸುಗುನ್ನಿ ಜಾತಿಯ ಕಾಯಿ ನಾವು ವೆಲ್ವೆಟ್ ಬೀನ್ಸ್ ಅಂತೀವಿ ಈ ವೆಲ್ವೆಟ್ ಬೀನ್ಸಲ್ಲಿ 2 ಜಾತಿ ಬರುತ್ತೆ ಬಿಳಿ ಬೀಜ ಮತ್ತು ಕಪ್ಪು ಬೀಜ ಇದು ಬಿಳಿ ಬೀಜದ್ದು ನಸುಗುನ್ನಿ ಕಾಯಿ ಮುಟ್ಟಿದರೆ ತುರಿಕೆ ಅದನ್ನು ಯಾರೂ ಇಷ್ಟಪಡೋದಿಲ್ಲ ಆದರೆ ಅದು ಔಷಧೀಯ ಔಷಧಿ ಬೇಕಾದವ್ರು ಮಾತ್ರ ಅದನ್ನು ನೈಸರ್ಗಿಕವಾಗಿ ಹುಡ್ಕೊಂಡು ಹೋಗ್ತಾರೆ ಇದು ಒಂದು ರೀತಿಯಲ್ಲಿ ಫಾರ್ಮ್ ವೆರೈಟಿ ಆಫ್ ನಸುಗುನ್ನಿ ಅಂತಾರಲ್ಲ ನಾಯಿಚೌಣಕೆ ಅಂತ ಮಂಗಳೂರು ಕಡೆ ಹೇಳ್ತಾರೆ ಈ ನಸುಗುನ್ನಿ ಇದನ್ನು ನಾವು ತರಕಾರಿಯಾಗಿಯೂ ಉಪಯೋಗಿಸ್ಬೋದು ಔಷಧವಾಗಿಯೂ ಉಪಯೋಗಿಸ್ಬೋದು ಇದನ್ನು ನಾವು ದನಕ್ಕೆ ಮೇವಿನಾಗಿಯೂ ಕೊಡ್ಬೋದು ಮತ್ತು ಭೂಮಿಯ ಫಲವತ್ತತೆ ಹೆಚ್ಚಿಸಲಿಕ್ಕೆ ಹೊಸ ಫಾರ್ಮ್ ಮಾಡೋರು ಇದನ್ನು ನಡ್ತಾರೆ ನಾನು ಇಲ್ಲಿ ಯಾಕೆ ನಟ್ಟಿರೋದಂದರೆ ಸಂರಕ್ಷಣೆಗಾಗಿ ನಟ್ಟಿದ್ದೀನಿ ಬೆಂಗಳೂರಂಥ ನಗರದಲ್ಲಿ ಕೂಡ ಇದು ಸಿಗುತ್ತೆ ಅನ್ನೋದೇ ಒಂದು ವಿಶೇಷ ಇದು ನಾನು ಹೊಸನಗರದಿಂದ 2012ರಾಗೆ ತಂದಿರೋದು ಪ್ರತಿ ವರ್ಷ ಇದನ್ನು ಬೆಳೆಸಿ ಈ ಬೀಜವನ್ನು ಹಂಚುತ್ತಾ ಇದ್ದೀನಿ ಈ ಕಾಡನ್ನು ಬೆಳೆಸುವುದಕ್ಕೂ ಮೊದಲು ಕಾಂಕ್ರೀಟ್ ಕಾಡಾದ ಬೆಂಗಳೂರಿನ ತನ್ನ ಮನೆಯಲ್ಲಿ ರಾತ್ರಿ ಹೊತ್ತು ಮಲಗಲು ಸಾಧ್ಯ ಆಗ್ತಾ ಇರಲಿಲ್ಲ ಬಿಸಿಲಿನ ತಾಪಕ್ಕೆ ರಾತ್ರಿಯು ಶೆಕೆಯಿಂದ ಚಡಪಡಿಸ್ತಾ ಇದ್ದೆವು ಆದರೆ ಇದೀಗ ಟೆರೇಸ್ ಕಾಡಿನಿಂದಾಗಿ ಮನೆಯಲ್ಲಿಡೀ ತಂಪಿನ ಅನುಭವ ಆಗುತ್ತದೆ ಈಗ ನಾವು ಫ್ಯಾನ್ ಕೂಡ ಬಳಸ್ತಾ ಇಲ್ಲ ಮಾತ್ರವಲ್ಲ ಇದ್ದ ಒಂದು ಏರ್ ಕೂಲರನ್ನು ಕೂಡ ಬೇರೆಯವರಿಗೆ ನೀಡಿದ್ದೇವೆ ಇಂತಹ ಸಾಹಸಗಳಿಗೆ ನಮ್ಮಲ್ಲಿ ಹುಚ್ಚುತನವೂ ಇರಬೇಕು ಎಂದು ನಟರಾಜ್ ಹೇಳ್ತಾರೆ ಯಾವುದೇ ಹೊಸ ಸಾಹಸ ಪ್ರಾರಂಭದಲ್ಲಿ ಅದೊಂದು ಹುಚ್ಚುತನವೇ ಆಗಿರುತ್ತೆ ನೋಡುವವರಿಗೂ
ಹುಚ್ಚುತನ ಅನಿಸುತ್ತೆ, ಮಾಡುವವನಿಗೂ ಇದೊಂದು ಹುಚ್ಚುತನ ಅನಿಸುತ್ತೆ. ಹಾಗೆಯೇ ಈ ಕಾರ್ಡನ್ನು ಪ್ರಾರಂಭಿಸಿದಾಗ ಅದೊಂದು ಹುಚ್ಚುತನವೇ ಆಗಿದೆ. ಉದಾಹರಣೆಗೆ ನನಗೆ ಗೊಬ್ಬರಕ್ಕೆ ಬೇಕಾದಷ್ಟು ಎಲೆ ಸಿಗ್ತಾ ಇರಲಿಲ್ಲ ನನ್ನ ಹತ್ರ. ನಾನು ಕಾರಿನಲ್ಲಿ ತುಂಬಿಸ್ಕೊಂಡು ಬರ್ತಾ ಇದ್ದೆ. ಇಡೀ ಕಾರಿನಲ್ಲಿ ಒಂದು 20 ಚೀಲ ಗೊಬ್ಬರ ತುಂಬಿಕೊಂಡು ಬಂದರೆ ಅಲ್ಲಿ ಡ್ರೈವ್ ಮಾಡಲಿಕ್ಕೆ ನನಗೆ ಮಾತ್ರ ಜಾಗ ಇರುತ್ತೆ. ನೋಡಿದವನಿಗೆ ಇವನು ಖಂಡಿತ ಹುಚ್ಚ ಅಂತ ಹೇಳಬಹುದು. ಹಾಗೆ ಈ ರೀತಿಯ ಅನೇಕ ಹುಚ್ಚುತನಗಳು ಇರುತ್ತೆ. ಮತ್ತೆ ಈ ಕಾರ್ಡನ್ನು ಮಾಡುವಾಗ ಹೊಸ ಹೊಸ ಬೇರೆ ಸಾಹಸಗಳು ಬರ್ತವೆ. ಉದಾಹರಣೆಗೆ ಈ ಕಾರ್ಡನ್ನು ಮಾಡುವಾಗ ನಾವು ಹೇಗೆ ಈ ಪ್ರಾಣಿಗಳ ಸಂರಕ್ಷಣೆ ಮಾಡ್ತೀವೋ ಇದರ ಜೊತೆಗೆ ನಾವು ಯಾಕೆ ಸಸ್ಯದ ಸಂರಕ್ಷಣೆಯನ್ನು ಮಾಡಬಾರದು ಅಂತ ನಮ್ಮ ಬೆಂಗಳೂರಿನಲ್ಲಿ ರಸ್ತೆ ಬದಿ ಬಿಸಾಡಿರೋದು ಅಥವಾ ಖಾಲಿ ಸೈಟ್ಗಳಲ್ಲಿ ಬಿಸಾಡಿರುವ ಗಿಡದ ತುಂಡಿರಬಹುದು ಅಥವಾ ಗಡ್ಡೆಗಳಿರಬಹುದು ಅವುಗಳನ್ನೆಲ್ಲ ಹೆಕ್ಕೊಂಡು ಬಂದು ಅದನ್ನು ಸಂರಕ್ಷಣೆ ಮಾಡಿ ಇಲ್ಲಿ ಬೆಳೆಸಿ ಇವತ್ತು ನಮ್ಮ ಕಾಡಿನಲ್ಲೇ ಒಂದು 50% ಗಿಡ ಈ ಸಂರಕ್ಷಣೆ ಮಾಡಿದ ಗಿಡಗಳೇ ಇದ್ದಾವೆ. ಅಂದರೆ ಒಂದು ಹುಚ್ಚುತನದಲ್ಲಿ ಇನ್ನೂ ಅನೇಕ ಹುಚ್ಚುತನಗಳು ಸೇರಿ ಒಂದು ಕಲಾತ್ಮಕವಾದ ಒಂದು ಅಭಿವ್ಯಕ್ತಿ ಹೊರಗೆ ಬರ್ತದೆ. ಅದೇ ಒಂದು ಸುಂದರವಾಗ್ತದೆ. ಈ ಕಾಡು ನಮ್ಮ ನೆರೆಕೆರೆಯವರಿಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ. ನಮ್ಮ ನೆರೆಕೆರೆಯವರು ಈ ನಿಸರ್ಗವನ್ನು ಪ್ರೀತಿಸುವರಾದ್ರಿಂದ ಈ ಹುಚ್ಚುತನ ಅವರಿಗೂ ಒಂದು ಸಹ್ಯವಾಗಿದೆ. ಉದಾಹರಣೆಗೆ ನಮ್ಮ ಪಕ್ಕದ ಅಪಾರ್ಟ್ಮೆಂಟ್ನವರು ದಿನ ಬೆಳಿಗ್ಗೆ ಕಾಫಿ ಕುಡಿಯುತ್ತಾ ಮೇಲಿನಿಂದ ನೋಡಿದಾಗ ಅವರಿಗೆ ಸಿಗುವ ಸೌಂದರ್ಯ ನಾನು ಕಾಡಿನೊಳಗೆ ನೋಡುವ ಸೌಂದರ್ಯಕ್ಕಿಂತ ಅವರಿಗೆ ಜಾಸ್ತಿ ಮಜಾ ಸಿಗುತ್ತೆ. ಈ ಟೆರೇಸ್ ಕಾಡು ಜೀವ ಸಸ್ಯ ವೈವಿಧ್ಯಗಳಿಂದ ತುಂಬಿ ಹೋಗಿದೆ ಎನ್ನುವ ನಟರಾಜ್, ಪ್ರತಿದಿನ ಸೂರ್ಯನ ಬೆಳಕು ಬದಲಾಗ್ತಾ ಇದ್ದಂತೆ ಈ ಕಾಡಿನ ಸ್ವರೂಪವು ಬದಲಾಗುತ್ತದೆ. ಬೇರೆ ಬೇರೆ ಕಾಲಮಾನಗಳಲ್ಲಿ ಬೇರೆ ಬೇರೆ ಹೂವುಗಳು ಅರಳುತ್ತವೆ. ಅಳಿಲು, ಗಿಳಿ, ಗಿಡುಗ, ಕಾಗೆ, ಕೋತಿ, ಜೇನುನೊಣಗಳು ಹೀಗೆ ಪ್ರಾಣಿ ಪಕ್ಷಿಗಳು ತನ್ನ ಕಾಡಿಗೆ ಬರುತ್ತವೆ. ಅವುಗಳ ಪಾಡಿಗೆ ಇರುತ್ತವೆ. ಇಲ್ಲಿ ಸಿಗುವ ಆಹಾರವನ್ನು ತಿಂದು ಹೋಗುತ್ತವೆ. ಇವುಗಳನ್ನೆಲ್ಲ ನೋಡುವುದೇ ಚಂದ ಎಂದು ಹೇಳ್ತಾರೆ. ಈ ವರ್ಷ ಕಾಡು ಕೃಷಿ ಎಂಬ ಒಂದು ಸಿದ್ಧತೆಗೆ ನಾನು ತಯಾರಾಗ್ತಾ ಇದ್ದೀನಿ. ಸುಮಾರು ತರಕಾರಿ, ಈ ಕಾಡಿನಲ್ಲಿ ಬೆಳೆಯುವಂಥ ತರಕಾರಿ ಸೀಮೆ ಬದನೆಯನ್ನು ಆರಿಸ್ಕೊಂಡಿದ್ದೀನಿ. ಈ ಸೀಮೆ ಬದನೆ ಇನ್ನೊಂದು 3 ತಿಂಗಳಲ್ಲಿ ನಮಗೆ ಕಣ್ಣಲ್ಲಿ ಎಲ್ಲಿ ನೋಡಿದರೂ ಕಾಣಿಸ್ಬೇಕು, ಆ ರೀತಿಯ ಒಂದು ಪ್ರಯತ್ನ ನಡೀತಾ ಇದೆ. ಹೀಗೆ ವರ್ಷಕ್ಕೊಮ್ಮೆ ಹೊಸ ಹೊಸ ಆಲೋಚನೆಗಳು ಬರ್ತಾ ಇರ್ತವೆ. ಒಟ್ಟಿನಲ್ಲಿ ಈ ರೀತಿಯ ಹುಚ್ಚಾಟದ ಇದ್ದರೆ ಮಾತ್ರ ನಾವು ಹೊಸತನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಇಂತಹ ಕಾಡುಗಳನ್ನು ನಿರ್ಮಿಸುವುದರಿಂದ ಮನೆಯ ಮೇಲೆ ಒತ್ತಡ ಬೀಳುವುದಿಲ್ಲವೇ? ಬೇರೆ ಯಾರಾದರೂ ಮನೆಯ ಮೇಲೆ ಇದೇ ರೀತಿ ಕಾಡು ನಿರ್ಮಿಸಬೇಕಾದ್ರೆ ನೀವು ಅವರಿಗೆ ನೀಡುವಂತಹ ಸಲಹೆಗಳು ಏನು ಎನ್ನುವ ಪ್ರಶ್ನೆಗೆ ನಟರಾಜ್ ಹೀಗೆ ಉತ್ತರಿಸ್ತಾರೆ. ಇದೊಂದು ಹಳೆಯ ಮನೆ. ಈ ಮನೆ ಟೆರಾಸ್ ಆದರೂ ಕೂಡ ಕಂಬಗಳಿಲ್ಲ, ಬೀಮ್ಸ್ ಇಲ್ಲ. ಅಂದರೆ ಇದರ ಭಾರ ತಡ್ಕೊಳ್ಳೋ ಶಕ್ತಿ ಒಂದು ಮಿತಿಯಲ್ಲಿದೆ. ಆ ಮಿತಿ ನಮ್ಗೆ ಗೊತ್ತಿರಬೇಕು. ಈ ಮನೆ ಒಂದು 35 ವರ್ಷ ಹಳೆಯ ಮನೆ ಆದರೂ ಕೂಡ ಒಂದು ಮನೆ ಮೇಲೆ ಇನ್ನೊಂದು ಮನೆ ಕಟ್ಟುವ ಹಾಗೆ ಮಾಡಿದ್ದಾರೆ. ನಾನೇನು ಮಾಡಿದ್ದೀನಿ ಅಂದರೆ ಗೋಡೆ ಮೇಲೆ ಭಾರ ಬರುವ ಹಾಗೆ ಮಾಡಿ ಸುಮಾರು 40 ಟನ್ನು ಭಾರ ತಗೊಳ್ಳುವ ಈ ಮನೆ ಮೇಲೆ ಒಂದು 30 ಟನ್ನಿನ ಕಾಡನ್ನು ಬೆಳೆಸಿದ್ದೀನಿ. ಮುಖ್ಯವಾಗಿ ಗೋಡೆಯ ಮೇಲೆ ಎಲ್ಲ ಭಾರವನ್ನು ಇಟ್ಟಿದ್ದೀನಿ. ಮತ್ತು ಮಳೆ ಬಂದಾಗ ನೀರು ಹರಿದು ಹೋಗಬೇಕು, ನೀರು ನಿಲ್ಲಬಾರ್ದು, ಅದೊಂದು ಎಚ್ಚರಿಕೆ. ಮತ್ತು ನಿಮ್ಮ ತಾರಸಿಯಲ್ಲಿ ಎಲ್ಲೂ ಬಿರುಕುಗಳಿರಬಾರ್ದು. ಬಿರುಕುಗಳು ಆದಾಗ ಇರುವೆಗಳು ಗೂಡು ಮಾಡೋದ್ರಿಂದ ಆ ಬಿರುಕುಗಳನ್ನು ಆಗಾಗ ಮುಚ್ತಾ ಇರಬೇಕು. ನೋಡಿ, ನಮ್ಮ ನಾಗರಿಕತೆ ಹೆಚ್ಚಿದಂತೆ ನಮ್ಮಲ್ಲಿ ಬೇಜವಾಬ್ದಾರಿತನ ಬರ್ತಾ ಇದೆ. ನಿಸರ್ಗದ ವಿಷಯದಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಇಂಗಾಲಾಮ್ಲವನ್ನು ಜಾಸ್ತಿ ಬಿಡ್ತಾ ಇದ್ದೀವಿ. ಇದರಿಂದಾಗಿ ಭೂಮಿ ಬಿಸಿಯಾಗ್ತಾ ಇದೆ. ನಾವು ಕ್ಲೈಮೇಟ್ ಚೇಂಜ್ ಎಂಬ ಏನಂತೇಳಿ ಆ ಒಂದು ಆತಂಕ ಉಟ್ಕೊಂಡಿದೆ. ನಾವು ವಿದ್ಯಾವಂತರು ಆ ಬಗ್ಗೆ ನಾವು ಎಷ್ಟು ಮಾಡಿದರೂ ಸಾಲದು ಅಂತಲೇ ಹೇಳ್ತೀನಿ. ಅಷ್ಟರ ಮಟ್ಟಿಗೆ ಗಂಡಾಂತರ ಬಂದಿರುವಾಗ ನಮ್ಮ ಸಾಧ್ಯ, ನಮಗೆ ಏನು ಸಾಧ್ಯ ಅದನ್ನು ನಾವು ಮಾಡಲೇಬೇಕು. ಅದು ಸಾವಯವ ತುಂಬಿದಂಥ ಬದುಕಿರ್ಬೋದು, ಅನಾವಶ್ಯಕವಾದ ಕಸವನ್ನು ಹುಟ್ಟಿಸಿದ ಇರ್ಬೋದು, ಇಲ್ಲ ಈ ರೀತಿ ಹಸುರನ್ನು ಹುಟ್ಟಿಸಿ ಇಂಗಾಲ ಆಮ್ಲವನ್ನು ಹೀರ್ಕೊಂಡು ಆಮ್ಲಜನಕವನ್ನು ಕೊಡುವಂಥದ್ದಿರ್ಬೋದು. ನಾಶವಾಗ್ತಿರುವ ಪ್ರಾಣಿ ಪಕ್ಷಿ ಸಸ್ಯಗಳಿಗೆ ಸಂರಕ್ಷಣೆ ಕೊಡುವಂಥದ್ದಿರ್ಬೋದು. ಈ ರೀತಿ ನಾವು ಮಾಡುವಂಥ ಕೆಲಸಗಳು ಬೇಕಾದಷ್ಟಿದೆ. ಈ ಕಾಡಾದ್ರಿಂದ ನಮ್ಮ ಮನೆಯಿಂದ ಒಂದು ಯಾವುದೇ ರೀತಿಯ ಸಾವಯವ ಕಸ ಹೊರಗೆ ಹೋಗೋದಿಲ್ಲ, ಅವೆಲ್ಲವೂ ಇಲ್ಲೇ ಉಪಯೋಗ ಆಗ್ತವೆ. ಮತ್ತು ಹೊರಗಡೆಯ ಸಾವಯವ ಕಸವನ್ನು ನಾವು ಆಕರ್ಷಿಸಿ ಇಲ್ಲಿ ಉಪಯೋಗಿಸ್ತೀವಿ. ಹೀಗೆ ನಮ್ಮ ಸಣ್ಣ ಸಣ್ಣ ಪ್ರಯತ್ನಗಳಲ್ಲೇ ನಮ್ಮ ದೊಡ್ಡ ಗಂಧಾಂತರಗಳಿಗೆ ನಾವು ಪರಿಹಾರ ಕೊಡಬಹುದು. ನಾನು ಹೇಳೋದಿಷ್ಟೇ, ಇದನ್ನು ಬರೀ ನೋಡಿ ತೃಪ್ತಿ ಪಡಬೇಡಿ. ನೀವು ಯಾಕೆ ಇದನ್ನು ಮಾಡಬಾರ್ದು, ಈ ರೀತಿಯ ಸಾಹಸಗಳನ್ನು ಯಾಕೆ ಮಾಡಬಾರ್ದು, ನಿಮ್ಮಿಂದ ಏನು ಸಾಧ್ಯ, ಇದನ್ನೇ ಮಾಡಬೇಕಾಗಿಲ್ಲ, ಇನ್ನೊಂದು ರೀತಿಯ ಸಂರಕ್ಷಣೆ ಮಾಡಿ, ಇನ್ನೊಂದು ರೀತಿಯ ಒಂದು ಹೊಸ ಹುಟ್ಟನ್ನು ಹಾಕಿ, ನಿಮ್ಮ ಹುಚ್ಚುತನ ಏನಿದೆ ಅದನ್ನು ಹೊರತನ್ನಿ. ಹುಚ್ಚುತನ ಇಲ್ಲದೆ ನಿಮಗೆ ಬದುಕು
ಸುಂದರ ಆಗೋದಿಲ್ಲ, ಬದುಕಿನಲ್ಲೇ ಸಾಧನೆ ಆಗೋದಿಲ್ಲ ಎಂಬುದನ್ನು ನೆನಪಿಟ್ಕೊಳ್ಳಿ. ನಿಮ್ಮನಲ್ಲಿ ಇರುವ ಹುಚ್ಚನನ್ನು ಕಟ್ಟಿ ಹಾಕಿದ್ದಾರಾ ಹಾಕಿದ್ದೀರಾ ಅದನ್ನು ಅವನನ್ನು ಎಳೆದು ಹೊರಗಾಕಿ ಅವನ ನರ್ತನ ಏನು ನೋಡೋಣ.